ऑटो ले तो नहीं ले लेते दो वाले ले रहे हैं ದರ್ಗಾದಲ್ಲಿ ಅಂತ ವಿಶ್ರಾಂತಿ ಪಡೆಯುತ್ತಿರುವ ಸೈದಕ್ಕೆ ಸೈದಾನ್ ದೇವಿ ಅಮ್ಮ ಅವರ ಕರಾಮತಿಯ ದರಜ ಪವರುಗಳನ್ನು ನೀನು ಅಧಿಕಗೊಳಿಸಿ ನಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕೊಡುವಮ್ಮ. ಅಲ್ಲಾಹರೇ, ನಮ್ಮ ಜೀವನದಲ್ಲಿ ಧಾರಾಳ ತಪ್ಪುಗಳನ್ನು ಮಾಡಿದ್ದೀರಿ, ನಮಗೆ ನೀನು ಕ್ಷಮೆ ಕೊಡಬೇಕು ಅಮ್ಮ, ನಮಗೆ ನೀನು ಕ್ಷಮೆ ಕೊಡಬೇಕು ಅಮ್ಮ. ನಮ್ಮ ಎರಡು ಕೈಗಳನ್ನು ಎತ್ತಿ ಹಿಡಿದುಕೊಂಡು ಅಮ್ಮ ನಿನ್ನ ಮುಂದೆ ನಾವು ಕೇಳುವಾಗ ನಮ್ಮನ್ನು ನೀನು ದೂರ ಮಾಡಬೇಡ ಅಮ್ಮ. ಅಲ್ಲಾಹರೇ, ಈ ಮಜ್ಲಿಸಿನಲ್ಲಿ ಎಷ್ಟೋ ವ್ಯಕ್ತಿಗಳಿದ್ದಾರೆ, ಮಹಿಳೆಯರಿದ್ದಾರೆ, ಹಿಂದೂ ಧರ್ಮದವರು, ಅದೇ ತರ ನಮ್ಮ ಮುಸ್ಲಿಂ ಸಮುದಾಯದವರು ಎಲ್ಲರೂ ಕೂಡ ನಿನ್ನ ಮುಂದೆ ಕೈ ಎತ್ತುವಾಗ ನಮ್ಮನ್ನು ದೂರ ಮಾಡಬಾರದು ಅಮ್ಮ. ನಮ್ಮ ಕಷ್ಟಗಳಿಗೆ ನೀನು ಪರಿಹಾರ ಕೊಡಲೇಬೇಕು ಅಮ್ಮ. ನಮ್ಮ ಶರೀರದಲ್ಲಿ ಯಾವುದೇ ರೋಗಗಳಿದ್ದರೆ ನೀನು ಪರಿಪೂರ್ಣ ಶಿಫವನ್ನು ಕೊಡಬೇಕು ಅಮ್ಮ. ಮೈಸೂರು ಭಾಗದಿಂದ ಎಷ್ಟೋ ಜನಗಳು, ಬ್ಯಾಂಗ್ಲೂರಿನಿಂದ ಬಂದವರು, ಇನ್ನಿತರ ಊರುಗಳಿಂದ ಬಂದವರು ಈ ಮಜಲಿಸಲ್ಲಿದ್ದಾರೆ ಅಮ್ಮ, ಕಷ್ಟಗಳಿಂದ ಬಂದಿದ್ದಾರೆ ಅಮ್ಮ. ಅವರ ಕಷ್ಟಗಳನ್ನು ನೀನು ದೂರ ಮಾಡಬೇಕು ಅಮ್ಮ. ನೀನು ಕಷ್ಟ ಕೊಡಬೇಡ ಅಮ್ಮ, ರೋಗ ಕೊಡಬೇಡ ಅಮ್ಮ, ಕ್ಯಾನ್ಸರ್ ಕೊಡಬೇಡ ಅಮ್ಮ, ಟ್ಯೂಮರ್ ಕೊಡಬೇಡ ಅಮ್ಮ, ಅಮ್ಮನೇಸರು ಕೊಡಬೇಡ ಅಮ್ಮ, ಅಪೆಂಡಿಕ್ಸ್ ಕೊಡಬೇಡ ಅಮ್ಮ, ಶ್ವಾಸನಾಳದಲ್ಲಿ ಕ್ಯಾನ್ಸರ್ ಕೊಡಬೇಡ ಅಮ್ಮ, ಅನ್ನನಾಳದಲ್ಲಿ ಕ್ಯಾನ್ಸರ್ ಕೊಡಬೇಡ ಅಮ್ಮ, ಶರೀರವನ್ನು ಕೊಯ್ಯುವ ಪರಿಸ್ಥಿತಿ ಕೊಡಬೇಡ ಅಮ್ಮ, ಶುಗರ್ ಕೊಡಬೇಡ ಅಮ್ಮ, ಪ್ರೆಷರ್ ಕೊಡಬೇಡ ಅಮ್ಮ, ಕೊಲೆಸ್ಟ್ರಾಲ್ ಕೊಡಬೇಡ ಅಮ್ಮ, ಕ್ರೀಮ್ ಕೊಡಬೇಡ ಅಮ್ಮ, ಕಾಲು ಸುರತೆ ಕೊಡಬೇಡ ಅಮ್ಮ, ಕೊಡಬೇಡ ಅಮ್ಮ, ಅಲ್ಲಾಹನೇ ಸೊಟ್ಟ ನೋವು ಕೊಡಬೇಡ ಅಮ್ಮ, ಚೆವಿ ನೋವು ಕೊಡಬೇಡ ಅಮ್ಮ, ಚಿಕ್ಕ ಒಂದು ನೋವು ಶರೀರಕ್ಕೆ ಬರುವಾಗ ಅಲ್ಲಾಹನೇ ಅದನ್ನು ನಮಗೆ ಸಹಿಸಲು ಸಾಧ್ಯವಿಲ್ಲ ಅಮ್ಮ. ಮರಣ ಸಂದರ್ಭದಲ್ಲಿ ನಮ್ಮ ರೂಹು ಹೋಗುವಾಗ ಅದರ ನೋವನ್ನು ಅನುಭವಿಸಿ ನಮಗೆ ಸಾಧ್ಯವಿಲ್ಲ ಅಮ್ಮ. ಆದ್ದರಿಂದ ನಮಗೆ ಈಮಾನನ್ನು ಕೊಟ್ಟು ನಿನ್ನನ್ನು ಇಷ್ಟಪಟ್ಟು ಆರಾಧನೆ ಇಬಾದತ್ ಮಾಡುವ ಮುತ್ತತ್ತೈಗಳ ವಿಭಾಗದಲ್ಲಿ ನಮ್ಮನ್ನು ಒಳಪಡಿಸೋಣ. ಯಾವುದೇ ಕಾಯಿಲೆಗಳು ನಮಗೆ ಕೊಡಬೇಡ ಅಮ್ಮ, ನನಗೆ ಮಕ್ಕಳಿಗೆ ಕೊಡಬೇಡ ಅಮ್ಮ, ನಮ್ಮ ಗುರುವರಿಯರುಗಳಿಗೆ ಕೊಡಬೇಡ ಅಮ್ಮ, ನಮ್ಮ ಶ್ರೀಹರಿಗೆ ಕೊಡಬೇಡ ಅಮ್ಮ. ಮಜಲಿಸಿನಲ್ಲಿ ಆಮೀನೇನು ಎಲ್ಲರಿಗೂ ನೀನು ಒಂದೇ ಒಂದು ಕಾಯಿಲೆಯನ್ನು ಕೊಡಬೇಡ ಅಮ್ಮ. ಈ ವರಿಯ ಸಹಾಯ ನಮಗೆ ನೀನು ಕೊಡಬೇಕು ಅಮ್ಮ. ಯಾವುದೇ ಒಂದು ಗ್ರಾಮದಲ್ಲಿ ಒಪ್ಪಂಟಿಯಾಗಿ ನಡೆಯುವ ಸಂದರ್ಭದಲ್ಲಿ ಅಮ್ಮನೇ ನಮಗೆ ಕಾಮನಾಗಿ ಅಮ್ಮನನ್ನು ಕೊಡಬೇಕು ಅಮ್ಮ. ಈ ವಲಿಯನ್ನು ಕೊಡಬೇಕು ಅಮ್ಮ, ಈ ವಲಿಯ ಸಹಾಯ ಕೊಡಬೇಕು ಅಮ್ಮ. ಈ ಮಹಾತ್ಮರ ಸಮಕ್ಷಮದಲ್ಲಿ ಎಲ್ಲಾ ಧರ್ಮದವರು ಬಂದು ಬೇಡಿಕೊಳ್ಳುತ್ತಿದ್ದಾರೆ. ನೀ ಎಲ್ಲವನ್ನು ನೋಡುತ್ತಿರುವ ರಾಜ ಬಂದವೇ ಅಮ್ಮ, ಎಲ್ಲರ ಹೃದಯವನ್ನು ನೋಡಿ ಕಷ್ಟಗಳಿಗೆ ಪರಿಹಾರವನ್ನು ಕೊಡಬೇಕು ಅಮ್ಮ. ಈಮಾನನ್ನು ಕೊಡುವಲ್ಲ, ಆಯುಷನ್ನು ಕೊಡುವಲ್ಲ, ಐಸತ್ತನ್ನು ಕೊಡುವಲ್ಲ, ಶೈತಾನಿಯನ್ನು ತೊಂದರೆ ಕೊಡಬೇಡ ಅಮ್ಮ, ಹಾರಿ ತೊಂದರೆ ಕೊಡಬೇಡ ಅಮ್ಮ, ಶಾಸಿಗಳ ತೊಂದರೆಗಳು ಕೊಡಬೇಡ ಅಮ್ಮ, ಹಾರಿ ಜಿನ್ನಾತುಗಳ ತೊಂದರೆಗಳು ನಮಗೆ ಕೊಡಬೇಡ ಅಮ್ಮ. ಮಾಟ ಮಂತ್ರಗಳು ನಮ್ಮ ಮನೆಗೆ ಯಾರಾದರೂ ಮಾಡಿದ್ದರೆ ಈ ವಲಿಯ ಕರಾಮತಿಯಿಂದ ಬಾತಿಲ್ ಮಾಡಿಕೊಡುವಮ್ಮ, ನಮ್ಮ ಶರೀರಕ್ಕೆ ಮಾಡಿದ್ದರೆ ನೀನು ಬಾತಿಲ್ ಮಾಡಿಕೊಡುವಮ್ಮ. ಯಾವುದೆಲ್ಲ ಉದ್ದೇಶಗಳಿಂದ ಇಲ್ಲಿ ನ್ಯಾಸ್ ಮಾಡುತ್ತಿರುತ್ತಾರೋ ಅದನ್ನು ನೀನು ಕಬೂಲ್ ಮಾಡಿ ಅವರ ಉದ್ದೇಶಗಳನ್ನು ಈಡೇರಿಸಬೇಕು ಅಮ್ಮ.
ಅನ್ಯ ಪುರುಷರುಗಳ ಕಣ್ಣಿಗೆ ಬೀಳದೆ ಅಲ್ಲಾಹನಿಗೆ ಜೀವಂತ ಸಮಾಧಿ ಎಂದು ಹೆಸರುವಾಸಿಯಾದಂತಹ ಉಲ್ಲೇಖಲಿದಂಗ. ಇದು ತುಂಬಾ ಕರಾಬತ್ತು. ಈ ಕರಾಬತ್ತುಗಳು ಇಲ್ಲಿ ಬಂದವರು ಮಾತ್ರ ಅಲ್ಲ, ಈ ಮಹಲ್ಲತ್ತಿರಲ್ಲಿರುವವರು ಫೋನ್ ಮಾಡಿ ಕೂಡ ಸರ್ ಈ ತರ ಹಿಂದೆ ಆಗ್ತಾ ಇದೆ ಏನು ಅಂತ ಕೇಳಿದವರು ಇದ್ದಾರೆ. ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದೀನಿ. ಇರುವವರೆಲ್ಲ ಇನ್ಶಾ ಅಲ್ಲಾ ಈ ಮಹಾತ್ಮರ ಕರಾಬತ್ತನ್ನು ಮೈಸೂರು ಭಾಗದಲ್ಲಿರುವ ನಾನಾ ದರ್ಗಗಳಿದೆ, ತುಂಬಾ ದರ್ಗಗಳಿದೆ. ಅಟ್ಲೀಸ್ಟ್ ಒಂದು 10 ದರ್ಗಕ್ಕೆ ಒಂದು ದುವಾ ಮಾಡಿದ್ದೀನಿ. ಮುಂದೆಯಿಂದ ಎಲ್ಲಾ ದರ್ಗದಲ್ಲಿಯೂ ಒಳ್ಳೆ ಪವರ್ಫುಲ್ ಕರಾಬತ್ತುಗಳನ್ನು ಹೋಗುತ್ತಿದ್ದಾರೆ. ಅದೇ ತರ ಇನ್ಶಾ ಅಲ್ಲಾ ನಮ್ಮ ಈ ಒದಗಿ ಕರಾಬತ್ತಿಂದ ಇಲ್ಲಿ ಬಂದವರಿಗೆಲ್ಲರಿಗೂ ಪರಿಹಾರವನ್ನು ಹಾಕೊಡ್ತೀವಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿಷ ಹಾಕಿ ಕೊಲ್ಲಬೇಕು ಎಂಬ ಒಂದು ಪ್ರವರ್ತನೆಯನ್ನು ಮಾಡಿದಂತ ಒಂದು ಮಹಿಳೆ, ಆಡು ಮಾಂಸದಲ್ಲಿ ಕುರಿ ಮಾಂಸದಲ್ಲಿ ವಿಷವನ್ನು ಹಾಕಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಮನೆಗೆ ಕರೆಸಿ ಓ ಮೊಹಮ್ಮದ್ ನಬಿ ಇದನ್ನು ತಿನ್ನಿರಿ ಎಂದು ಕೊಟ್ಟಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೈ ತೊಳೆದು ಬಂದು ಕುಳಿತುಕೊಳ್ಳುವ ಸಂದರ್ಭದಲ್ಲಿ ಪಾತ್ರವು ಮಾತನಾಡಿತು. ಮಾಂಸ ಹಾಕಿದ ಪಾತ್ರ ಮಾತನಾಡಿತು, ಯಾ ಹುಜೂರ್ ತಿನ್ನಬೇಡಿ ವಿಷ ಹಾಕಿದೆ. ಯಾರು ಮಾತಾಡೋದು? ಪಾತ್ರ ಮಾತನಾಡೋದು, ಮನುಷ್ಯ ಮಾತಾಡೋದಲ್ಲ. ಅದೇ ತರ ಯಾವುದನ್ನು ನಡೆದುಕೊಂಡು ಹೋಗುವ ಸಂದರ್ಭದಲ್ಲಿ ತಂದುಗಳು ಹೇಳ್ತಾ ಇತ್ತು, ಅಸ್ಸಲಾಮು ಅಲೈಕ ಯಾ ರಸೂಲಲ್ಲ. ತಂದುಗಳು ಮಾತನಾಡ್ತಾ ಇದ್ವು, ಮರಗಳು ಮಾತನಾಡ್ತಾ ಇತ್ತು. ಅಲ್ಲಾಹು ಅವರಿಗೆ ಕೊಟ್ಟ ಮುಜಿಸ್. ಅದೇ ತರ ಅಲ್ಲಾಹರ ಔಲಿಯಾಗಳಿಗೆ ಅಲ್ಲಾಹು ಕರಾಮತ್ ಕೊಡ್ತಾನೆ. ಆ ಕರಾಮತ್ ಎಲ್ಲರಿಗೂ ಸಿಗಲ್ಲ. ಮರಿಯಂ ದೇವಿ ರಜಿಯಲ್ಲಾಹು ತಾಲಾ ಒಣಗಿದ ಖರ್ಜೂರ ಮರವನ್ನು ಹಿಡಿದು ಅಲ್ಲಾಡಿಸಿದ್ರೆ ಖರ್ಜೂರವು ಕೆಳಗೆ ಬೀಳ್ತಾ ಇತ್ತು. ಖರ್ಜೂರ ಮರದಲ್ಲಿ ಇರಲ್ಲ, ಕುರಾನ್ ಶರೀಫ್ ಅದ ಅದಕ್ಕೆ ಮೃತ ಪಂಚನಿ ಇಲ್ಲ, ಕುರಾನ್ ಶರೀಫ್ ಅಂತ ಹೇಳ್ತಾ ಇದೆ. ಖರ್ಜೂರ ಮರದಿಂದ ಖರ್ಜೂರವು ಬೀಳ್ತಾ ಇತ್ತು. ಆ ಸಂದರ್ಭದಲ್ಲಿ ಖರ್ಜೂರ ಇಲ್ಲ, ಫ್ರೂಟ್ಸ್ಗಳು ಸಿಗದ ಸಂದರ್ಭದಲ್ಲಿ ಮರಿಯಂ ದೇವಿ ಮನೆಯಲ್ಲಿ ಫ್ರೂಟ್ಸ್ಗಳು ಬರ್ತಾ ಇತ್ತು. ಅಲ್ಲಾಹು ಮಹಿಳೆಗೆ ಕೊಟ್ಟ ಕರಾಮ. ಅದೇ ತರ ಔಲಿಯಾಗಳಿಗೆ ಅಲ್ಲಾಹು ನಾನಾ ತರಹದ ರೂಪದಲ್ಲಿ ಕರಾಮತ್ಗಳನ್ನು ಅಲ್ಲಾಹು ಕೊಡ್ತಾನೆ. ಲಾ ಖೌಫನ್ ಅಲೈಹಿಂ ವಲಾ ಹುಮ್ ಯಹ್ಸನ್. ಅವರಿಗೆ ಒಂದು ಭಯ ಇಲ್ಲ, ಅವರಿಗೆ ಹೆದರಿಕೆ ಇಲ್ಲ. ಅವರು ಕಾಡು ಮಧ್ಯೆ ಮಲಿಕೊಳ್ತಾರೆ, ಅವರು ಜೀವಂತವಾಗಿರ್ತಾರೆ. ಅವರ ಯಾವ ಸಮಾಧಿ ಅದು ಇಂತಿಹಾಲ್ ಆಗಿ ಎಲ್ಲವೂ ಕ್ಲೋಸ್ ಆಗಿದೆ ಎಂದು ಅನ್ಕೊಳ್ಬೇಡಿ, ಅವರು ಜೀವಂತವಾಗಿ ಇರ್ತಾರೆ ಎಂದು ಮೊಹಮ್ಮದ್ ರಸೂಲುಲ್ಲಾಹಿ ತಿಳಿಸಿಕೊಟ್ಟಿದ್ದಾರೆ. ಅದೇ ತರ ಅಲ್ಲಾಹು ಖುರ್ಆನ್ ಶರೀಫ್ನಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಅವರು ಇಂತಿಹಾಲ್ ಆದರೂ ಕೂಡ ಅವರು ಜೀವಂತವಾಗಿದ್ದಾರೆ. ನಾವು ಮಾತನಾಡುವವರು ಕೇಳ್ತಾ ಇದ್ದಾರೆ, ನಾವು ಕೇಳುವ ಕಷ್ಟಗಳನ್ನು ಹೇಳಿ ಅವರ ಮುಂದೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವಾಗ ಅವರು ಕೊಡ್ತಾರೆ. ಅದು ಹೇಗೆ ಎಂದು ಕೇಳ್ಬೋದು ನೀವು. ನನ್ನ ಮಗು ಸ್ಕೂಲಲ್ಲಿ ಟೂರ್ ಹೋಗುವ ಸಂದರ್ಭದಲ್ಲಿ ಟೀಚರ್ಸ್ಗಳು ಚಿಲ್ಡ್ರನ್ಸ್ಗಳಲ್ಲಿ ಹೇಳ್ತಾರೆ, ಮಕ್ಕಳ ಟೂರ್ ಹೋಗ್ಲಿಕ್ಕಿದೆ, ಒಂದು 300 ರೂಪಾಯಿ ನೀವೆಲ್ಲ ತರಬೇಕು ಅಂತ ಹೇಳುವಾಗ ನನ್ನ ಕೈಯಲ್ಲಿ ನನ್ನ ಮಗು ಅಂತ ಕೇಳುವಾಗ ನಾನು ಕೊಡ್ತೀನಾ? ಅವಾಗ ಕೊಡದೆ ಇರುವ ಸಂದರ್ಭದಲ್ಲಿ ಮಗು ಏನ್ ಮಾಡ್ತದೆ? ನನ್ನ ಅಪ್ಪನ ಹತ್ರ ಕೇಳ್ತಾರೆ, ಅಪ್ಪಾಜಿ ನನಗೆ 300 ರೂಪಾಯಿ ಕೊಡಿ. ಅಪ್ಪ ನನ್ನ ಅಪ್ಪ ಪ್ರೀತಿಯಿಂದ ಅಜ್ಜ ಆ ಮಗುವಿಗೆ ಏನ್ ಕೊಡ್ತಾರೆ? 300 ರೂಪಾಯಿ ಕೊಡ್ತಾ ಇದ್ದಾರೆ, ಹೋಗ ಮನೆಯ ಟೂರ್ ಹೋಗಿ ಬಾ. ಅದೇ ತರ ಅಲ್ಲಾಹನ ಉಳಿಯಾಗಲಾದಂತಹ ಈ ಮಹಾತ್ಮರುಗಳು ಅವರ ಮುಂದೆ ನಾವು ಬೇಡುವಾಗ ನಮಗೆ ಕೊಡಿ ಎಂದು ಕೇಳುವಾಗ ನಮಗೆ ಅವರು ಖಂಡಿತವಾಗಿ ಕೊಟ್ಟಿಕೊಳ್ತಾರೆ. ಅದಕ್ಕೋಸ್ಕರ ಈ ಬದ್ರಿ ಸೇರಿ ಮಾಡು. ನಮ್ಮ ಕ್ಷೇತ್ರ, ನಮ್ಮ ಗ್ರಾಮ ಪಂಚಾಯತಿ ಲಿಮಿಟ್ ಒಳಗಿರ್ತಕ್ಕಂಥ ನಮ್ಮ ಈ ದರ್ಗಾ ಕಾರ್ಯಕ್ರಮದ ಹಿಂದಿನಿಂದಲೂ ಕೂಡ ನಾನು ಭಾಳ ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ. ಅಲ್ಲಿ ಭಾಳ ಪವಿತ್ರವಾದಂಥ ಸ್ಥಳ, ಅಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಮುಸ್ಲಿಂ ಹಿಂದೂ ಎಲ್ಲ ಒಂದೇ ಭಾವೈಕ್ಯತೆಯಿಂದ ಕೂಡಿ ಒಂದು ಉತ್ಸವ ಕಾರ್ಯಕ್ರಮ ನಡೀತದೆ. ಅದರಲ್ಲಿ ಇತ್ತೀಚೆಗೆ ಗುರುಗಳನ್ನ ನೇಮಕ ಮಾಡಿ ಕನ್ನಡದಲ್ಲಿ ಅವರು ಪ್ರಾರ್ಥನೆ ಮಾಡಿ ಜನರ ಬರ್ತಕ್ಕಂಥ ಜನರುಗಳಿಗೆಲ್ಲರಿಗೂ ಕನ್ನಡ ಬೋಧನೆಯನ್ನು ಹೇಳ್ತಕ್ಕಂಥ ವಿಚಾರ ತುಂಬ ಸಂತೋಷ. ಅದು ಈ ಭಾಗದಲ್ಲಿ ಅದು ಇನ್ನೂ ಯಥೇಚ್ಛವಾಗಿ ನಡೀಬೇಕು, ಚೆನ್ನಾಗಿ ನಡೀಬೇಕು, ಇದು ಅಭಿವೃದ್ಧಿ ಹೊಂದಬೇಕು ಅನ್ನೋದು ನಮ್ಮೆಲ್ಲ ಆಸೆ. ಈಗ ಆಗ್ತಕ್ಕಂಥ ಕೆಲಸ ಕಾರ್ಯಗಳಿಗೂ ಕೂಡ ನಾವು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತೀವಿ ನಾವು ಪಂಚಾಯತಿಯವರು ಕೂಡ. ಅದರಿಂದ ಈ ದರ್ಗಾ ಈ ಕ್ಷೇತ್ರ ಇನ್ನೂ ಅತಿ ದೊಡ್ಡದಾಗಿ ಬೆಳೀಲಿ, ಗುರುಗಳು ಬಂದು ಪ್ರಾರ್ಥನೆ ಮಾಡಿ ನಮ್ಮೆಲ್ಲರಿಗೂ ಒಂದು ಹಿತವಚನಗಳು ಹೇಳ್ತಕ್ಕಂಥದ್ದು ತುಂಬ ಸಂತೋಷ ಅಂತ ನನ್ನ ಒಂದು ವಿಚಾರ.